नम ग्रामीण क्षेत्र शासक बसवराज मत्तीमोडवरु वीरसव लिंगायतर विरोधी पत्रिक प्रकटन आगे यारो नम तर पत्रिका पट्टिद्रु अदु शुद्ध सुळ्ळु नानु ओब्ब वीरसव लिंगायत समाजदवनागिद्देने नानु काडा अध्यक्षनागलिक्के अविरत प्रयत्न ನೀವೆಲ್ಲ ಲಿಂಗಾಯತರು ವೀರಶೈವರು ಅತಿ ಹೆಚ್ಚು ಮತಗಳಿಂದ ಆರಿಸಿ ತಂದಿದ್ದೀರಿ ನಿಮ್ಮ ಋಣ ತೀರಿಸಲಿಕ್ಕಾಗಲ್ಲ ಯಾವ ರೀತಿ ತೀರಿಸಬೇಕು ಅಂತಕ್ಕಂತ ನನಗೆ ತಿಳಿತಾ ಇಲ್ಲ ನಿಮ್ಮನ್ನು ಕಾಡಾಧ್ಯಕ್ಷನಾಗಿ ಮಾಡ್ತೀನಿ ನಿಮ್ಮ ಸಮಾಜದ ಒಂದು ನನಗೆ ಕೊಡುಗೆ ಇದೆ ಅಂತ ತಿಳ್ಕೊಂಡು ನನಗೆ ಕಾಡಾಧ್ಯಕ್ಷ ಮಾಡಿದ್ದಾರೆ ಅದೇ ರೀತಿ ಎ ಪಿ ಎಂ ಸಿ ಉಪಾಧ್ಯಕ್ಷ ರಾಜ್ಕುಮಾರ್ ಕೋಟೆಯವರು ಅವರು ವೀರಶೈವ ಸಮಾಜದವರು ಅವರಿಗೂ ಕೂಡ ಎ ಪಿ ಎಂ ಸಿ ಉಪಾಧ್ಯಕ್ಷರು ಮಾಡಿದ್ದಾರೆ ನಾಮ ನಿರ್ದೇಶಿತ ಮತ್ತು ಶಿವ ದೋಶೆಟ್ ಅಂತ ಕಮಲಾಪುರದವರು ಅವರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯರು ಮಾಡಿದ್ದಾರೆ ಸಿದ್ದಯ್ಯ ಸ್ವಾಮಿ ಅಂತ ಅವರಿಗೂ ಕೂಡ ವೀರಶೈವ ಸಮಾಜದವರು ಅವರಿಗೂ ಕೂಡ ಪಟ್ಟಣ ಪಂಚಾಯಿತಿ ಸದಸ್ಯರಂತ ನಾಮ ನಿರ್ದೇಶನ ಮಾಡಿದ್ದಾರೆ ಶಾಬದಲ್ಲಿ ಸುಮಾರು ಒಂದು ಐದಾರು ಜನಕ್ಕೆ ಅಲ್ಲಿ ಮುನ್ಸಿಪಾಲಿಟಿ ಸದಸ್ಯರಂತ ನಾಮ ನಿರ್ದೇಶನ ಮಾಡಿದ್ದಾರೆ ಮತ್ತು ಶಾಬಾದ್ ಮಂಡಲ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಅಣ್ವೀರ್ ಇಂಗನ್ ಶೆಟ್ಟಿ ಅವರು ನಮ್ಮ ಸಮಾಜದವರು ಸುಮಾರು ದಿವಸ ದಿನಾಲೂ ನಮ್ಮ ಶಾಸಕರ ಮನೆ ಮುಂದೆ ನೂರು ನೂರೈವತ್ತು ಜನ ನಮ್ಮ ವೀರಶೈವ ಸಮಾಜದವರು ಇರ್ತೀವಿ ಅವರು ಯಾವತ್ತೂ ವೀರಶೈವ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾಡಿಲ್ಲ ಯಾರಿಗೂ ನಿಂದಿಸಿಲ್ಲ ಯಾರಿಗೂ ಕೆಟ್ಟ ಶಬ್ದ ಮಾತಾಡಿಲ್ಲ ಸಣ್ಣ ಒಬ್ಬ ಚಿಕ್ಕ ಹುಡುಗು ಬಂದರೂ ಕೂಡ ಅಣ್ಣ ಅಣ್ಣ ಬಾ ಅಣ್ಣ ಏನು ಕೆಲಸ ಅದ ಅಣ್ಣ ಹೇಳಣ್ಣ ಅಣ್ಣನ ಶಿವ ಮತ್ತೊಂದು ಮಾತಾಡೋದಿಲ್ಲ ಅಂತ ಒಬ್ಬ ಒಳ್ಳೆ ಶಾಸಕ ನಮಗೆ ಸಿಕ್ಕಿದ್ದಾರೆ ಅವರು ನಮ್ಮ ಸಮಾಜದ ಯಾವುದೇ ಇದಕ್ಕೂ ಅವರು ಕೆಟ್ಟ ಬಯಸಿಲ್ಲ ಅವರ ಬಗ್ಗೆ ನಾವು ಅವರಿಗೆ ಯಾವತ್ತೂ ನಾವು ನಮ್ಮ ಸಮಾಜದವರು ಇಲ್ಲಿ ಬಂದಂಥ ಸುಮಾರು ಇಲ್ಲಿ ಏನಾರು ಒಂದು ಇನ್ನೂರು ಜನ ಬಂದಿದ್ದೀವಿ ನಮ್ಮ ಸಮಾಜದವರು ಇವತ್ತು ಇವಾಗ ನೀವು ಪತ್ರಿಕಾ ಭವಂತಾಗ ಒಳಗೆ ನಮಗೆ ಐದಾರೆಂಟು ಮಂದಿಗೆ ಅಷ್ಟೇ ಅವಕಾಶ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಅದರ ನಮ್ಮ ಎಲ್ಲರೂ ಎಲ್ಲ ಸುಮಾರು ಇನ್ನೂರು ಜನ ಇದ್ದಾರೆ ಇಲ್ಲಿ ಎಲ್ಲ ಬೇರೆ ಸಮಾಜವರು ನಾವು ಅವರು ಬೆಂಬಲದಲ್ಲಿ ಬೆಂಬಲವಾಗಿ ನಾವು ನಿಲ್ತೀವಿ ಶಾಸಕರು ನೀವು ಯಾವುದೇ ಥರ ನೀವು ಎದೆಗುಂದದ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆಗಿರ್ತೀವಿ ನೀವು ಮುಂದಿರ್ರಿ ನಾವು ಹಿಂದಿರ್ತೀವಿ ನಮ್ಮ ವೀರಶೈವ ಸಮಾಜಕ್ಕೆಷ್ಟು ಮಠಗಳಿಗೆ ಮಾನ್ಯಗಳಿಗೆ ಗುಡಿಗಳಿಗೆ ಸಾಕಷ್ಟು ಕೆಲಸ ತಮ್ಮ ಸರ್ಕಾರದಿಂದ ಆಗಿರಬೇಕು ವೈಯಕ್ತಿಕವಾಗಿ ಸಾಕಷ್ಟು ಸಹಾಯ ಮಾಡ್ಯಾರ ಅವರಿಂದ ನಮ್ಮ ಧರ್ಮಕ್ಕೆ ಏನದಂದ್ರೆ ಯಾವುದೋ ಅವ್ರಿಗೆ ಹಿಂದಿನಪ್ಪ ಅಂತಂದ್ರೆ ಯಾವುದೂ ತೊಂದರೆ ಇಲ್ಲ ಕೆಲವೊಂದು ಕಾಂಗ್ರೆಸ್ಗರು ತಮ್ಮ ಬೇಳೆ ಬಯಸ್ಕೊಂಬ ಸಲ್ಯಾಕ ಏನದ ಅಂತಂದ್ರೆ ಸುಮ್ಮನೆ ಏನದಂದ್ರೆ ನಮ್ಮ ಧರ್ಮ ಮೇಲೆ ಹಾಕಿ ಅಪಪ್ರಚಾರ ಮಾಡ್ಲತ್ತಾರ ಅದ್ರ ಸಲ್ಯಾಕ ನಾವು ಅವರ ಮತ್ತಿಮೂಡ ಸಾಹೇಬರು ನಮ್ಮ ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತೇಳಿ ಬೆಂಬಲಿಸುವ ಸಲ್ಯಾಕ ಇಷ್ಟೆಲ್ಲ ಜನ ಬಂದೀವಿ ಅಂತ ನಾನು ತಮ್ಮ ಹೇಳಿ ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದಲ್ಲಿ ನಮ್ಮ ಪಕ್ಷದಲ್ಲಿ ಇತ್ತೀಚೆಗೆ ಆದಂಥ ಒಂದು ಬೆಳವಣಿಗೆ ಈಗ ತಾನೇ ತಾವು ನಮ್ಮ ಸಿದ್ದನಗೌಡ ಪಾಟೀಲ್ ಅವರು ಮತ್ತು ಹರ್ಷ ಹುಬ್ಳಿ ಅವರು ಹೇಳ್ದಂಗೆ ರವಿ ಬಿರಾದರ್ ಅವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಾಗಿ ಕೆಲಸ ಮಾಡಿದವರು ಅವರು ಕೂಡ ಪಕ್ಷಕ್ಕಾಗಿ ಪಕ್ಷದಲ್ಲಿದ್ದು ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಎರಡೆ ಮಾತಿಲ್ಲ ಆದರೆ ಪಕ್ಷದ ಜಿಲ್ಲಾ ಘಟಕ ಇರ್ಬೋದು ರಾಜ್ಯ ಘಟಕ ಯಾವ ಸರಿ ನಾವು ಒಂದು ಪಕ್ಷದಾಗಿದ್ದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗ್ತದೆ ಚೌಕಟ್ಟು ಮೀರಿ ನಾವು ಏನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅದು ಬೇರೆ ಬೇರೆ ಚುನಾವಣೆ ಇರ್ಬೋದು ಎಮ್ ಎಲ್ ಎ ಚುನಾವಣೆ ಇರ್ಬೋದು ಎಮ್ ಎಲ್ ಸಿ ಚುನಾವಣೆ ಇರ್ಬೋದು ಬೇರೆ ಬೇರೆ ಚುನಾವಣೆಯಲ್ಲಿ ಕೂಡ ಅದೆಲ್ಲ ನೋಡಿಕೊಂಡು ಅವರಿಗೆ ಪಕ್ಷ ಜಿಲ್ಲಾ ಘಟಕದಿಂದ ನೋಟಿಸ್ ಕೊಟ್ಟು ಅದು ರಿಪ್ಲೈ ತೊಗೊಂಡ್ಮೇಲೆ ಅವರಿಗೆ ಸಮಂಜಸವಾಗಿ ಅವ್ರ ಬಳಿ ಅಥೆಂಟಿಕ್ ಇಟ್ಕೊಂಡ್ಮೇಲೆ ಅದು ಒಂದು ಉಚ್ಚಾಟನೆ ಮಾಡಿದ್ದಾರೆ ಅದು ಪಕ್ಷದ ಆಂತರಿಕ ನಮ್ಮ ಪಕ್ಷದ ಆಂತರಿಕ ವಿಷಯ ಅದು ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ರವಿ ಬಿರಾದರೊಬ್ಬರು ಉಚ್ಚಾಟನೆ ನಮ್ಮ ಪಕ್ಷದ ಆಂತರಿಕ ವಿಷಯ ಇದ್ದರೂ ಕೂಡ ಕಾಂಗ್ರೆಸ್ದವರು ಇದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಬರ್ತಾ ಇದ್ದಾರೆ ಏನು ಬರ್ತಾರ ಇದೆ ಅಂತಂತ ಅವ್ರು ನೋಡ್ತಾ ಇದ್ದೀವಿ ನಿನ್ನೆ ಮೊನ್ನೆ ಬೇರೆ ಕಡೆ ಕೂಡ ವಾಟ್ಸಪ್ನಲ್ಲಿ ಮತ್ತು ಕೆಲವೊಂದು ಮಾಧ್ಯಮದಲ್ಲಿ ಕೂಡ ಪ್ರಸಾರ ಇತ್ತು ಕಾಂಗ್ರೆಸ್ನ ಮಂಡಲ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಒಬ್ಬ ಸದಸ್ಯರು ಕೂಡ ನಾವು ಕಾಂಗ್ರೆಸ್ ಇದ್ದರೂ ಕೂಡ ನಾವು ಒಂದು ವೀರಶೈವ ಸಮಾಜಕ್ಕಿದು ಅನ್ಯಾಯ ಆಗಿದೆ ಅದು ಅಂತೇಳಿ ಅವ್ರು ಒಂದು ಖಂಡನೆ ಹೇಳುವಂಥ ಕೆಲಸ ಮಾಡ್ತಾಯಿದ್ರು ಶಾಸಕರ ವಿರುದ್ಧದಲ್ಲಿ ಅದರ ಜೊತೆ ಜೊತೆಗೆ ಮೊನ್ನೆ ಯಡಿಯೂರಪ್ಪ ಸಾಹೇಬರನ್ನು ಹಿಂಗೆ ಪಕ್ಷ ಮಾಡ್ತು ಅಂಥೇಳಿ ನಿನ್ನೆ ಅವರು ಒಂದು ಹೇಳಿಕೆ ಕೂಡ ಬಂತು ನಾವು ಇಷ್ಟೇ ಹೇಳೋದು ಇದರಲ್ಲಿ ತಾವು ಯಡಿಯೂರಪ್ಪ ಸಾಹೇಬರಿಗೆ ಈ ಕ್ಷೇತ್ರದಲ್ಲಿ 2013ನೇ ಚುನಾವಣೆಗಿಂತ ಮುಂಚೆ
ಶಾಸಕರು ಮಂತ್ರಿಗಳು ಕೂಡ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿ ನಮ್ಮ ಕ್ಷೇತ್ರದವರು ಕೂಡ ಹಾವೇರಿ ಕಾರ್ಯಕ್ರಮ ಕಳಿಸನು ಕೂಡ ಮುಂದೆ ಹೋಗಲಿಲ್ಲ ಇದೆಲ್ಲ ಬೆಳವಣಿಗೆನ ಕೂಡ ಆಯ್ತು ಅಂತವರು ನೀವು ಪಕ್ಷದ ತೊಂಡಾಗ ಇದು ಯಾಕೆ ತಮ್ಮ ನೆನಪು ಬರಲಿಲ್ಲ ನಾವು ಖಂಡಿಸಲಕ್ಕ ಅಂತ ಒಂದು ನಾನು ಕಾಂಗ್ರೆಸ್ ಮುಖಂಡರಲ್ಲಿ ಅವರ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ನಾನು ಒಂದು ಹೇಳ್ತೀನಿ ಅದರ ಜೊತೆಗೆ ಶಾಸಕರು ಇಲ್ಲಿ ಲಿಂಗಾಯತರ ವಿರುದ್ಧ ಅಂತ ಏನು ಬಿಂಬಿಸಲಿಕ್ಕೆ ಹೊಂಟಾರೆ ಕಾಂಗ್ರೆಸ್ದವರು ಆ ಥರ ಯಾವುದೂ ಕೂಡ ಇಲ್ಲ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಒಂದಿದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಸುಮಾರು 5 ವರ್ಷ ಅವಧಿಗೆ ಇನ್ನೊಂದು 2 3 ತಿಂಗಳಲ್ಲಿ 5 ವರ್ಷ ಅವಧಿ ಪೂರೈಸ್ತಾರೆ ಈ 5 ವರ್ಷದಲ್ಲಿ ಸುಮಾರು ಕೂಡ 4 ವರ್ಷ ಮೇಲ್ಪಟ್ಟು ರವಿ ಬಿರಾದವರೇ ಈ ಕ್ಷೇತ್ರದ ಶಾಸಕರ ನಂತರ ಸ್ಥಾನ ಯಾರಿಗಾರ ಇದ್ದರೆ ಅದು ರವಿ ಬಿರಾದವರಿಗೆ ಇತ್ತು ಅವ್ರು ಏನು ಹೇಳಿದ್ದೆ ಕೇಳಿಕೊಂಡು ಕೂಡ ಅವರವ್ರು ಬಂದರು ಅವ್ರ ಜೊತೆಗೆ ಮತ್ತು ಅವರು ಹೋಗೋ ಕಾಲಕ್ಕೆ ಅವ್ರಕ್ಕಿಂತ ಕೆಳಗಮಟ್ಟ 2ನೇ ಹಂತನೇ 3ನೇ ಹಂತನೇ 4ನೇ ಹಂತ ನಾಯಕರು ಕೂಡ ವಿಶ್ವಾಸ ತಗೋದು ಕೂಡ ಅಷ್ಟೇ ಒಂದು ಮುಂದಾವತ್ತು ವಹಿಸ್ಕೊಂಡ್ರೆ ಕೆಲಸನೂ ಕೂಡ ಇರ್ತದೆ ಆ ಕೆಲಸ ಆಗಲಿಲ್ಲ ಇವೆಲ್ಲ ಕಾರಣನಿಂತನೂ ಕೂಡ ಆಗಿದೆ ಬಂಧುಗಳೇ ಮತ್ತು ಶಾಸಕರು ಯಾವತ್ತೂ ಕೂಡ ಇಲ್ಲಿ ಈಗ ತಾನೇ ಹೇಳಿದ್ರು ಶಾಸಕರು ಮನೆಗೆ ನಾವು ಹೋಗೋದೇನೇ ಜೊರತ್ತಿಲ್ಲ ಶಾಸಕರೇ ನಮ್ಮ ನಮ್ಮ ಹಳ್ಳಿಗೆ ಬರ್ತಾರೆ ನಮ್ಮಲ್ಲಿ ಕೆಲಸ ಏನು ಗ್ರಾಮದ ಕೆಲಸಗಳು ಅದು ಕುಡಿಯುವ ನೀರು ಇರ್ಬೋದು ರಸ್ತೆ ಇರ್ಬೋದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಇರ್ಬೋದು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರ್ಬೋದು ಈಗ 10 ಹಲವಾರು ಕೆಲಸಗಳು ಸುಮಾರು ಒಂದು 1500 ಕೋಟಿಯಷ್ಟು ಕೆಲಸ ಇಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇದರ ಜೊತೆಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇಡೀ ಕ್ಷೇತ್ರದಲ್ಲಿ ಯಾವುದೇ ಕೂಡ ಜಾತಿ ನಿಂದನೆಗಳು ಬೇರೆ ಬೇರೆ ಕೇಸುಗಳು ಮತ್ತೊಂದು ಮಗದೊಂದು ಆಗಲಿಲ್ಲ ಬಹಳ ಶಾಂತ ರೀತಿಯಿಂದ ಇವತ್ತು ನಮ್ಮ ಗ್ರಾಮೀಣ ಮತಕ್ಷೇತ್ರ ಇವತ್ತು ಬಹಳ ಒಳ್ಳೆ ಪೀಸ್ಫುಲ್ ಆಗಿ ಎಲ್ಲರೂ ಕೂಡ ನಾವು ಸೋದರತ್ವ ಮನೋಭಾವ ನಿಂತು ಬದುಕುವಂಥ ವಾತಾವರಣ ಕೂಡ ಅಲ್ಲಿದೆ ಅದರ ಜೊತೆಗೆ ವೀರಸಾಯಿ ಲಿಂಗಾಯತರಲ್ಲಿ ಕೂಡ ಸಾಕಷ್ಟು ಜನರಿಗೆ ಇವತ್ತು ಈಗ ತಾನೇ ಹೇಳಿದ್ರು ಕಾಡ ಅಧ್ಯಕ್ಷ ಮಾಡಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರು ಮಾಡಿದ್ದಾರೆ ಮಂಡಲ ಅಧ್ಯಕ್ಷ ಮಾಡಿದ್ದಾರೆ ಶಾಬದ ಮಂಡಲ ಅಧ್ಯಕ್ಷರು ಲಿಂಗಾಯತರದಿದ್ದಾರೆ ಎ ಪಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದಾರೆ ಸದಸ್ಯರು ಮಾಡಿದ್ದಾರೆ ಕಮಲಾಪುರ ಪಟ್ಟಣ ಪಂಚಾಯತಿಗೆ ಮಾಡಿದ್ದಾರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ವೀರಸಾಯಿ ಸಮಾಜದವ್ರನ್ನು ಕೂಡ ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟು ಕೂಡಿಸುವಂಥ ಕೆಲಸನೂ ಕೂಡ ಶಾಸಕರು ಅಲ್ಲಿ ಮಾಡಿದ್ದಾರೆ ಇದರ ಜೊತೆಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಒಂದು ವಿಶಾಲವಾದಂಥ ಕ್ಷೇತ್ರ ಅಲ್ಲಿ ಬೆಳಗ್ಗೆ ತಾಂಡ ನಿಂತು ಇಲ್ಲಿ ಕಾಡುಗಳ ಇಲ್ಲಿ ಕೆಣ್ಣಿ ಸಲಕ್ಕೆ ತಕ್ಕನ್ನು ಹೋಗಬೇಕು ಭಾಳ ಸುಮಾರು 100-150 ಕಿಲೋಮೀಟ್ರ್ ಉದ್ದಿರುವಂಥ ಒಂದು ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಜೊತೆಗೂ ಕೂಡ ಮಠಗಳು ದೇವಸ್ಥಾನಗಳು ಸ್ಟ್ಯಾಚುಗಳು ಕೂಡಿಸಲಿಕ್ಕೂ ಕೂಡ ಅದು ಸರ್ಕಾರದ ಅನುದಾನ ಇಲ್ಲದನ್ನು ವೈಯಕ್ತಿಕನೂ ಕೂಡ ಸಹಾಯ ಮಾಡಿ ಆ ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಇದರ ಜೊತೆಗೆ ಶಾಸಕರು ಅನುಪಸ್ಥಿತಿಯಲ್ಲಿದ್ದಾಗ ಸಹಜ ಇವತ್ತು ಸೆಷನ್ ನಡೆದಿರ್ತದೆ ವೀಕ್ಲಿ ಮೀಟಿಂಗ್ ಇರ್ತದೆ ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಕಾರ್ಯಕ್ರಮ ಇರ್ತದೆ ಏರಿಯಾದಾಗ ಯಾರೇ ಹೋಗಬೇಕು ಮತ್ತು ಅವ್ರ ಧರ್ಮಪತ್ನಿ ಕುಡಿಯುವ ತಪ್ಪೇನಿಲ್ಲ ಅದಕ್ಕೆ ಅದನ್ನು ಕೂಡ ಅವ್ರು ಹೇಳಿದ್ದಾರೆ ಅದಕ್ಕೆ ಶಾಸಕರ ಅನುಪಸ್ಥಿತಿ ಇದ್ದಾಗ ಅದೇನು ಸರ್ಕಾರಿ ಕಾರ್ಯಕ್ರಮ ಇರಲಿಲ್ಲ ಧಾರ್ಮಿಕ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಕಾರ್ಯಕ್ರಮದಾಗ ಕೂಡ ಅವರು ಕೂಡ ಅಟೆಂಡ್ ಆಗಿ ಈಗ ಲಗ್ನ ಇರ್ತವೆ ದೇವಸ್ಥಾನ ಜಾತ್ರೆ ಇರ್ತದೆ ಅದು ಯಾವುದೋ ಮಠದ ಕಾರ್ಯಕ್ರಮ ಇರ್ತದೆ ಅಂಥ ಕಾರ್ಯಕ್ರಮಕ್ಕೆ ಹೋಗಿ ಅವರು ಕೂಡ ಜನಸೇವೆ ಮಾಡಿಕೊಂಡು ಭಾಳ ಜನರ ಮಧ್ಯದೊಳಗಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಒಬ್ಬ ಒಳ್ಳೆಯ ಶಾಸಕರನ್ನು ಮತ್ತು ಒಳ್ಳೆಯ ಶಾಸಕರ ಧರ್ಮಪತ್ನಿಯವರನ್ನು ಅಲ್ಲಗ ಇದು ಬೇರೆ ರೀತಿಯಂತ ಅವರ ಒಂದು ಚಾರಿತ್ರ್ಯವಧಿ ಮಾಡೋದು ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ಅದಕ್ಕೆ ದಯಮಾಡಿ ಇದಕ್ಕೆ ತಾವೆಲ್ಲರೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಿರಿ ಒಳ್ಳೆಯವರು ಅಂತೇಳಿ ನಾವು ಎಲ್ಲರೂ ಕೂಡ ಹೇಳೋಣ ಅಂಥೇಳಿ ಇವತ್ತಿಂದ ಈ ಪತ್ರಿಕಾ ಮಾಧ್ಯಮ ಘೋಷಿ ಕರೆಯುವವರ ಜೊತೆಗೆ ಮತ್ತು ಇಡೀ ಕ್ಷೇತ್ರದಿಂದ ಬಂದಂಥ ಎಲ್ಲ ಸುಮಾರು ಎಲ್ಲ ಹಳ್ಳಿಯಿಂದ ಕೂಡ ಎಲ್ಲ ಲಿಂಗಾಯತ್ ಪ್ರಮುಖರು ಕೂಡ ಇಲ್ಲಿ ಈಗಾಗಲೇ ಬಂದಿದ್ದಾರೆ ತಾವು ವೇದಿಕೆ ಮೇಲೆ ಭಾಳಷ್ಟು ಮಂದಿಗೆ ಅವಕಾಶ ಇಲ್ಲಿ ಕೊಟ್ಟಿಲ್ಲಂದರೂ ಕೂಡ ಎಲ್ಲರೂ ಹೊರಗಡೆ ಇದ್ದಾರೆ ಇದು ಎಲ್ಲ ಪಕ್ಷನೂ ಕೂಡ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಇದೆಲ್ಲನೂ ಕೂಲಂಕುಷವಾಗಿ ಚರ್ಚಿಸಿ ಒಳ್ಳೆಯ ಒಂದು ಏನು ತೀರ್ಮಾನ ತೊಗೋಬೇಕು ಅಂತ ತೊಗೊಂಡಿರ್ತಾರೆ ಅವರು ನಮಗಿಂತಲೂ ದೊಡ್ಡವರು ಇರ್ತಾರೆ ಜಿಲ್ಲಾ ಮಟ್ಟದಾಗ ರಾಜ್ಯ ಮಟ್ಟದಾಗ ಅದು ಅವ್ರ ಮಟ್ಟಿಗೆ ಆದಂಥ ತೀರ್ಮಾನ ಇದಕ್ಕೆ ನನ್ನಿಂತ ಉತ್ತರ ಸಿಗೋದಿಲ್ಲ ನೀವು ಇಲ್ಲಿ ಅದರ ಪಾರ್ಟಿಯವರು ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿದ್ದಾರೆ ಮಂಡಲ ಅಧ್ಯಕ್ಷರು ಇಲ್ಲಿದ್ದಾರೆ ಅಲ್ಲಿ ಯುವ ಅಧ್ಯಕ್ಷರು ಇಲ್ಲಿ ಇಲ್ಲಿದ್ದಾರೆ ಶರಣಗೌಡ ಇಲ್ಲಿ ಇಲ್ಲಿರ್ತಾರೆ ನೀವು ಸ್ಥಳ ಇಲ್ಲ ಅಂತೇಳಿ ಮತ್ತು ಎಲ್ಲರೂ ಇಲ್ಲಿ ನಾನು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ ಏನೇನು ಅಂಥದ್ದೇನು ವಾತಾವರಣ ಇಲ್ಲ ಮತ್ತು ರವಿಗೇನು ನಾವೇನು ಕೆಟ್ಟ ಬೇರೆ ಅಂತಿಲ್ಲ ಅವ್ರು ನಮ್ಮ ಸೋದರ ಇದ್ದಂಗೆ ಇವೆಲ್ಲ ಪಕ್ಷದಾಗ ಇರೋದೇ ತಮಗೆಲ್ಲ ಎಲ್ಲ ಹಿರಿಯರಿದೆ ತಮಗೆಲ್ಲರಿಗೆ ಗೊತ್ತಿದೆಯಾ ಇದೆಲ್ಲ ಇಲ್ಲ ಇದು ನಡೆದು ಭಾಳ ದಿವಸ ನಡೆದಿತ್ತು ಇದು ಯಾವಾಗ ನಮ್ಮದು MLC ಎಲೆಕ್ಷನ್ ಆಯಿತು ಬಿ ಜೆ ಪಿ ಪಟೇಲ್ ಅವರು ಅವಾಗ ಹಿಡಿದು ನಡೆದಿತ್ತು ಅದು ಸಣ್ಣ ಆಗಿ ಪಕ್ಷದಲ್ಲಿ